ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ನಾವು ಇವತ್ತು ನಮ್ಮ ಪ್ರಗತಿ ಟಿವಿಯಲ್ಲಿ ನಿಮ್ಮ ಮುಂದೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಒಬ್ಬ ಮಹಿಳೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ತುಂಬಾ ಕಷ್ಟಪಟ್ಟು, ಹಾಗೆ ಮಾಡೆಲಿಂಗ್ ಕ್ಷೇತ್ರ ಅಂದ್ರೆ ಸುಮ್ಮನೆ ಅಲ್ಲ, ನಿಮಗೂ ಕೂಡ ಗೊತ್ತೇ ಇದೆ ಮಾಡೆಲಿಂಗ್ ಕ್ಷೇತ್ರ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ. ಅಂತಹದ್ರಲ್ಲಿ ಒಬ್ಬ ಮಹಿಳೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಮತ್ತೆ ಹಲವಾರು ಅವಾರ್ಡ್ಸ್ ಗಳನ್ನ ತಗೋಬೇಕು ಅನ್ನೋದಂದ್ರೆ ತುಂಬಾನೇ ಕಷ್ಟ ಇದೆ. ಅಂತಹದ್ರಲ್ಲಿ ನಮ್ಮ ತುಮಕೂರಿನ ಒಬ್ಬ ಮುಖ್ಯವಾದ ಪ್ರತಿಭೆ ಅಂತಾನೆ ಹೇಳ್ಬೋದು, ಅಂದ್ರೆ ಅತ್ಯಂತ ಸುಂದರವಾದ ಪ್ರತಿಭೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರತಿಭೆ ಯಾರಪ್ಪ ಅಂದ್ರೆ ಅದು ಅರುಂಧತಿ ಲಾಲ್ ಪಿ ಕೆ, ಅಂದ್ರೆ ಅವರು ಡಾಟರ್ ಆಫ್ ಕೃಷ್ಣಲಾಲ್. ಓಕೆ, ಅವರು ಎಷ್ಟೆಲ್ಲ ಕಷ್ಟಪಟ್ರು ಅಂದ್ರೆ ಅವರು ಮುಂಬರುವಂತಹ ಒಂದು ಈ ಒಂದು ಪ್ರಗತಿಯ ಹಾದಿಯಲ್ಲಿ ಈ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮುಂಬೈ ಅಂದ್ರೆ ಮುಂದೆ ಬರ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಟ್ರು ಮತ್ತೆ ಎಷ್ಟೆಲ್ಲ ಶ್ರಮ ಪಟ್ರು, ಮತ್ತೆ ಹಾಗೆ ಇದಕ್ಕೆ ಅವ್ರಿಗೆ ಯಾರೆಲ್ಲ ಇನ್ಸ್ಪಿರೇಷನ್ ಇದ್ದಾರೆ, ಮತ್ತೆ ಹಾಗೆ ಅವರು ಇನ್ನು ಮುಂದೆ ಏನೆಲ್ಲ ಪ್ಲಾನ್ ಗಳನ್ನ ಹಾಕೊಂಡಿದ್ದಾರೆ ಅವರು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಕ್ಸಸ್ ಆಗ್ಲಿಕ್ಕೆ, ಇದೆಲ್ಲ ಪ್ರತಿಯೊಂದನ್ನು ಕೂಡ ಇವತ್ತು ನಾವು ನೇರವಾಗಿ ಇವತ್ತು ಅವ್ರ ಜೊತೆನೆ ಮಾತಾಡ್ಲಿಕ್ಕೆ ಇವತ್ತು ನಮ್ ಜೊತೆ ಅವರು ರೆಡಿ ಆಗಿದ್ದಾರೆ. ಬನ್ನಿ ಹಾಗಾದ್ರೆ ಮೊದಲಿಗೆ ಅವರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಹಾಗಾದ್ರೆ ಅರುಂಧತಿ ಲಾಲ್ ಅಂತಿದಂಗೆ ನಿಜವಾಗ್ಲು ತುಂಬಾ ಕೂಡ ತುಮಕೂರಿನಲ್ಲಿ ಒಂದು ಅತ್ಯಾದಂತಹ ಒಂದು ಎಲ್ಲರಿಗೂ ಕೂಡ ಒಂದು ಮುಂದೆ ಸುಂದರವಾದ ಮುಖ ದರ್ಶನ ಆಗುತ್ತೆ. ಏನಿದು ಆಲ್ಮೋಸ್ಟ್ ಸುಂದರ ಅರುಂಧತಿ ಲಾಲ್ ಅಂದ್ರೆ ಎಲ್ಲರಿಗೂ ಕೂಡ ಒಂದ್ ರೀತಿಯಾದಂತಹ ಪರವಾಗಿಲ್ಲ, ಇದು ನಮ್ಮ ತುಮಕೂರಿನ ಬಿಡಗಿ ಅಂತ ಹೇಳು ಎಲ್ಲರೂ ಕೂಡ ತುಂಬಾನೇ ಖುಷಿ ಪಡ್ತಾರೆ. ಅಂತ ಇದ್ರಲ್ಲಿ ನೀವು ಹೇಳಿ ಈಗ ಅರುಂಧತಿ ಲಾಲ್ ಅವರೇ ಎಲ್ಲಿಂದ ಬಂದಿದ್ದು, ಮತ್ತೆ ಹಾಗೆ ನಿಮ್ಮ ನೇಟಿವ್ ಪ್ಲೇಸ್, ಮತ್ತೆ ಹಾಗೆ ನಿಮ್ಮ ಎಜುಕೇಶನ್. ಮೊದಲಿಗೆ ನಿಮ್ಮ ನೇಟಿವ್ ಪ್ಲೇಸ್ ಹೇಳಿ. ನನ್ನ ಊರು ಬಂದು ಕೊರಟಗೆರೆ ತಾಲೂಕು, ಅಕ್ಕಿರಾಮ್ಪುರ. ಅಕ್ಕಿರಾಮ್ಪುರ, ಅದು ಕೂಡ ಒಂದ್ ಸ್ವಲ್ಪ ಸೂಪರ್ ಫೇಮಸ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಹೌದು ಹೌದು. ಸೊ ನಾನು ಓದಿದ್ ಬಂದು ಅಕ್ಕಿರಾಮ್ಪುರದಲ್ಲೇ, ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಎಜುಕೇಶನ್ ಮಾಡಿದ್ದು. ಆಫ್ಟರ್ ದಟ್ ನಾನು ಶ್ರೀ ಮಹಾಲಕ್ಷ್ಮಿ ಪಾಲಿಟೆಕ್ನಿಕ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೋ ಮಾಡಿದೆ. ಅಷ್ಟಕ್ಕೆ ಸ್ಟಾಪ್ ಮಾಡಿದೆ, ಮಾಡಿ ನಾನು ಮಾಡೆಲಿಂಗ್ ಫೀಲ್ಡ್ ಗೆ ಕಾಲಿಟ್ಬಿಟ್ಟೆ. ಅಲ್ಲಿಂದ ಮತ್ತೆ ಜಂಬಾದ್ರಿ? ಹೌದು. ಓಕೆ, ಹಾಗಾದ್ರೆ ಈಗ ಮತ್ತೆ ಅಲ್ಲಿಂದ ಎಜುಕೇಶನ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಈಗ ಮತ್ತೆ ಮಾಡೆಲಿಂಗ್ ಕ್ಷೇತ್ರ ಎಂಟರ್ ಆಗ್ತಿದಂಗೆ ಅಲ್ಲಿ ತುಂಬಾನೇ ನೀವು ಡ್ರಾಬ್ಯಾಕ್ಸ್ ನ ಕಂಡಿರ್ತೀರ ಆಲ್ಮೋಸ್ಟ್ ಆ ಸ್ಟೇಜ್ ಅಲ್ಲಿ. ಓಕೆ, ಅಲ್ಲಿಂದ ನಿಮ್ಮ ಫಸ್ಟ್ ಸ್ಟೆಪ್ ಹೇಗಿತ್ತು? ನನ್ ಫಸ್ಟ್ ಸ್ಟೆಪ್ ಬಂದು ನಾನು ಮಾಡೆಲಿಂಗ್ ಹೋಗ್ಬೇಕು ಅನ್ನೋ ಥಾಟ್ ನನ್ನ ತಲೆಯಲ್ಲಿ ಇರ್ಲಿಲ್ಲ. ನನ್ಗೆ ಈ ಥಾಟ್ ತುಂಬಿದ್ದು ನನ್ನ ಸಿಸ್ಟರ್ಸ್. ಸೊ ಅವರೇ ಅಪ್ಲೈ ಮಾಡಿದ್ರು 2017 ಅಲ್ಲ ಅನ್ಸುತ್ತೆ, ಐ ತಿಂಕ್ 2017 ಅಲ್ಲಿ ಮೈಸೂರಲ್ಲಿ ಒಂದ್ ಶೋ ನಡೀತು, ಸೇಮ್ ಮಿಸ್ ಕರ್ನಾಟಕ ಅಂತ ಹೇಳಿ. ಅವಾಗ ತಾನೇ ಯಾರೋ ಬಿಗ್ ಬಾಸ್ ವಿನ್ನರ್ ಒಬ್ರು ಆಚೆ ಬಂದಿದ್ರು, ವಿನ್ನರ ರನ್ನರ್ ಅಪ್ ಇದ್ರು, ಅವ್ರು ಬಂದಿದ್ರು. ಸೊ ಅವರೇ ಏನು ಹೋಸ್ಟ್ ಮಾಡ್ತಿದ್ರು, ಫೈನ್ ಅಂತ ಹೇಳ್ಬಿಟ್ಟು ಅವಳು ಅಪ್ಲೈ ಮಾಡಿದ್ಲು. ಹೋದ್ವಿ ಮೈಸೂರಲ್ಲಿ, ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ವಿ. ನನ್ಗೇನು ಗೊತ್ತಿಲ್ಲ ಆಗ, ಹೋದೆ ಲೈಕ್ ನಾನೇನು ಇದ್ರ ಎಜುಕೇಶನ್ ಮಾಡಿಲ್ಲ, ಹೇಗ್ ನಡಿಬೇಕಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ನಾನು ಏನ್ ಮಾಡ್ಬೇಕಂತಾನು ಗೊತ್ತಿಲ್ಲ. ನನ್ಗೆ ಜಸ್ಟ್ ನಾನು ಸ್ಕೂಲ್ಗೆ ಹೋಗ್ತಿದ್ನ, ಸ್ಕೂಲ್ಗೂ ಹೋಗ್ತಿರ್ಲಿಲ್ಲ, ಬರೀ ಮನೇಲೇ ಕುತ್ಕೊಂತಿದ್ದೆ. ನಾನು ಇಷ್ಟು ಫಾರ್ವರ್ಡ್ ಆಗಕ್ಕೆ, ಸೊ ಆ ಶೋಗೆ ಹೋದ್ಮೇಲೆ ನಾನು ಸೊ ನಾನು ಅಲ್ಲಿ ಹೋದೆ. ಹೋಗಿದ್ದಾದ್ಮೇಲೆ ಶೋ ಮಾಡಿದ್ವಿ, ಅದಾದ್ಮೇಲೆ ಅವ್ರು ಹೇಳಿದ್ರು ಓಕೆ ಕಾಲ್ ಮಾಡ್ತೀವಿ, ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ವಾಪಸ್ ತುಮಕೂರು ಬಂದ್ವಿ. ಇಲ್ಲಿಂದ ಮೈಸೂರು ಹೋಗಿದ್ದು, ಶೋ ಎಲ್ಲ ಮುಗಿತು, ತುಮಕೂರು ಬಂದ್ವಿ. ಅವ್ರ ಮೇಲ್ ಕಳ್ಸಿದ್ರು ಸೆಲೆಕ್ಷನ್ ಆಗಿದ್ದೀರಾ ಅಂತ. ಅವಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ, ತುಂಬಾ ಖುಷಿ ಆಯ್ತು ನನ್ಗೆ. ಬಿಕಾಸ್ ಅಲ್ಲಿ ತುಂಬಾ ಜನ ಬಂದಿದ್ರು, ಸೊ ನನ್ಗೆ ತುಂಬಾ ಖುಷಿ ಆಯ್ತು. ಆಫ್ಟರ್ ದಟ್ ಎಷ್ಟು ಪೇಮೆಂಟ್ ಮಾಡ್ಬೇಕು ಅಂತ ಬಂತು, ಎಷ್ಟು 25 ಪೇಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರು. 25K. ಆಗ ನಮ್ಮ ಮಮ್ಮಿ ಹಿಂದೆ ಮುಂದೆ ನೋಡ್ದಂಗೆ ಓಕೆ ಹೋಗು ಅಂತ ಹೇಳಿದ್ರು. ಸೊ ತುಂಬಾ ಸಪೋರ್ಟ್ ಮಾಡಿದ್ರು. 25K ಅಂತ ಹೇಳಿದಾಗ ನಾನೇ ಬೇಡ, ಯಾಕೆ ಅಷ್ಟು ಕಟ್ಬೇಕು ನಾವು ಇದಕ್ಕೆ ಹೋಗ, ಇದರಿಂದ ನನ್ಗೆ ಉಪಯೋಗ ಏನಂತ ನನ್ಗೆ ಗೊತ್ತಿಲ್ಲ. ಸೊ ನಾನೇನಿದ್ದೆ ಬೇಡ ಅಂತ ಹೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಇಲ್ಲ ಅಂತ ಹೇಳಿ ನನ್ನ ಸಿಸ್ಟರ್ಸ್ ಎಲ್ಲ ಬಲವಂತ ಮಾಡಿ ಪೇ ಮಾಡಿ ಕಳ್ಸಿದ್ರು. ಓಕೆ ಓಕೆ, ಪರವಾಗಿಲ್ಲ. ಒಟ್ನಲ್ಲಿ ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಓಕೆ, ಹಾಗಾದ್ರೆ ಈಗ ನೀವು ಈ ಮಾಡೆಲಿಂಗ್ ಫೀಲ್ಡ್ ಅನ್ನ ಯಾಕೆ ಅಂತ ಚೂಸ್ ಮಾಡ್ಕೊಂಡ್ರಿ? ಈಗ ಆಲ್ಮೋಸ್ಟ್ ನೀವ್ ಹೇಳಿದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮೋ ಕೂಡ ಮಾಡಿದ್ವಿ ಅಂತ, ಮತ್ತೆ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗ ಇಂಜಿನಿಯರ್ಸ್ ಆಗ್ಬೇಕು, ಡಾಕ್ಟರ್ಸ್ ಆಗ್ಬೇಕು ಅಂತ ಪೇರೆಂಟ್ಸ್ ಕೂಡ ತುಂಬಾ ಆಸೆ ಪಡ್ತಿರ್ತಾರೆ. ಓಕೆ, ಹಾಗಾದ್ರೆ ನಿಮ್ಮ ಪ್ರತಿಬಿಂಬ ಯಾವ ಕಡೆ ಇತ್ತು ಅಂತ ಆ ಟೈಮಲ್ಲಿ? ನಮ್ಮನೆಯಲ್ಲಿ ಎಲ್ಲರೂ ಇಂಜಿನಿಯರ್ಸ್ ಡಾಕ್ಟರ್ಸ್ ತುಂಬಾ ಇದಾರೆ.
ಸೊ ಅದಕ್ಕೆ ನನ್ನ ಅಕ್ಕ ಬೇರೆ ನಾನ್ ಮಾಡೆಲ್ ಆಗ್ಬೇಕಂತ ಅವ್ರಿಗೆ ತುಂಬಾ ಆಸೆ, ನನ್ಕಿಂತ ಜಾಸ್ತಿ ಅವ್ರಿಗೆ ತುಂಬಾ ಆಸೆ. ಮನೇಲಿ ತುಂಬಾ ಸಪೋರ್ಟ್ ಇದೆ, ಸೊ ಅವ್ರಿಗೆಲ್ಲರಿಗೂ ತುಂಬಾ ಆಸೆ ಇವಳಾಗ್ಲಿ ಅನ್ನೋದು. ಮನೇಲಿ ಬೇರೆ ಯಾರು ಈ ಫೀಲ್ಡ್ ಅಂತೂ ಬಂದಿಲ್ಲ ಈಗ್ಲೂ ತನಕ, ಹೋಲ್ ಫ್ಯಾಮಿಲಿ ನಲ್ಲಿ ಯಾರು ಈ ಫೀಲ್ಡ್ ಬಂದಿಲ್ಲ. ಫಸ್ಟ್ ಟೈಮ್ ನನಗ್ ಕಳಿಸ್ತಿದಾರೆ ಅಂದ್ರೆ ಅದೇ ಗ್ರೇಟ್, ನಮ್ಮ ಮನೇಲಿ ಯಾರಿಗೂ ಕಳಿಸಲ್ಲ ಆ ತರ. ಸೊ ನನಗ್ ಕಳಿಸ್ತಿದಾರೆ ಅಂದ್ರೆ ಅದೇ ಗ್ರೇಟ್. ನೋಡಕ್ ನನ್ನ ಹೈಟು ಇದ್ನಲ್ಲ, ಹೈಟ್ ಇಸ್ ಪ್ಲಸ್ ಪಾಯಿಂಟ್. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಅವ್ರು ಕಳ್ಸಿದ್ರು ನನ್ಗೆ, ನನ್ಗೆ ಯಾಕೆ ಹೋಗ್ತಾ ಇದೀನಿ ಮಾಡ್ಲಿಂಗಿಗೆ ನನ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಓದೆ, ಐಡಿಯಾ ಇಲ್ಲ, ಹೇಳಿದ್ರು ಓದೆ, ವಾಕ್ ಮಾಡ್ದೆ ಬಂದೆ ಅಷ್ಟೇ. ಅದಾದ್ಮೇಲೆ ನಾನು ಆ ಶೋನಲ್ಲಿ ಒಂದು ದೊಡ್ಡ ಪೆಟ್ಟನ್ನ ತಗೊಂಡೆ ನಾನು. ಇಲ್ಲಿಂದ ಹುಬ್ಳಿಗೆ ಗ್ರೂಮಿಂಗು ಫಿನಾಲೆ ಹುಬ್ಳಿನಲ್ಲಿರುತ್ತೆ ರೆಸಾರ್ಟ್ ಅಲ್ಲಿ ಅಂತ ಹೇಳ್ಬಿಟ್ರು. ಆಯ್ತು ಅಂತ ಹೇಳ್ಬಿಟ್ಟು ಅದೇ ಟೈಮಲ್ಲಿ ನಮ್ಮ ಮನೇಲಿ 10 ಇಯರ್ಸ್ಗೊಂದ್ಸರಿ ಫೆಸ್ಟಿವಲ್ ಮಾಡ್ತಾರೆ. ಆ ಫೆಸ್ಟಿವಲ್ ಬಿಟ್ಟು ನಾನು ಅಲ್ಲಿಗೆ ಹೋದೆ. ಹೋದ್ರೆ ಅಲ್ಲೇನು ಮಾಡಿದ್ರು, ಗ್ರೂಮಿಂಗ್ ಕೊಟ್ಟರು 4 ಡೇಸ್, ಫಿನಾಲೆನಲ್ಲಿ ಎಲ್ಲಿ ಯಾರು ಇಲ್ಲ, ಅಲ್ಲಿ ಏನು ಇಲ್ಲ. ನೀವೇ ಯೋಚನೆ ಮಾಡಿ ಯಾವ ತರ ಇರಬಹುದು ನಮ್ ಸಿಚುಯೇಷನ್ ಅಂತ. ಎಲ್ಲ ಮಾಡೆಲ್ಸ್ ಪಾಪ ವೇಟ್ ಮಾಡ್ತಿದ್ದಾರೆ, ಯಾರು ಇಲ್ಲ ಅಲ್ಲಿ. ಸೊ ಅಲ್ಲಿ ಫೇಕ್ ಅದು. ಆಮೇಲೆ ಅವ್ನ್ ಸಿಕ್ಕದ್ರೆ ಪೊಲೀಸ್ ಸ್ಟೇಷನ್ ಅವ್ರು ಕರ್ಕೊಂಡು ಹೋದ್ರು, ಏನ್ ಮಾಡಿದ್ರು ಯಾರಿಗ್ ಗೊತ್ತು. ನಮ್ಗೆಲ್ಲ ಏನ್ ಹೇಳಿದ್ರು, ಅಮೌಂಟ್ ಎಲ್ಲ ನಿಮ್ದು ರಿಟರ್ನ್ ಮಾಡ್ತೀವಿ ಅಂದ್ರು. ಈಗ್ಲೂ ತನಕ ಯಾವ ಹುಬ್ಳಿ ಸ್ಟೇಷನ್ ಇಂದ ನಮ್ಗೆ ಅಮೌಂಟ್ ಬರ್ಲಿಲ್ಲ. ಅಲ್ಲಿ ನಾನಲ್ಲ, ಅಲ್ಲಿ ತುಂಬಾ ಜನ ಸಾಲ ಮಾಡಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಯಾಕಪ್ಪಂದ್ರೆ ಈಗ ಹುಡುಗರು ಮಾಡ್ಲಿಂಗ್ ಕ್ಷೇತ್ರದಲ್ಲಿ ಬರೋದಂದ್ರೆ ಬಿಡು ಪರವಾಗಿಲ್ಲ, ಆದ್ರೆ ಹೆಣ್ಣು ಮಕ್ಳು ನಿಜವಾಗ್ಲೂ ಅವ್ರ ಮನೆಯಲ್ಲಿ ತುಂಬಾ ಕಷ್ಟ ಇರೋರು. ಎಷ್ಟು ಪಾಪ ಅಳ್ತಿದ್ದಾರೆ, ನಮ್ಮ ಅಮೌಂಟ್ ಕೊಡಿ, ನಾವ್ ಎಷ್ಟು ಕಷ್ಟಪಟ್ಟು ನಾವ್ ಬಂದಿದ್ವಿ, ನಮ್ಮ ಅಮೌಂಟ್ ಕೊಡಿ ಅಂದ್ರೆ ಅಮೌಂಟೇ ಇಲ್ಲ ಅಂತಿದ್ದಾನ ಅವ್ನು. ಕೊಡ್ತೀನಿ 2 ಮಂತ್ಸ್ 3 ಮಂತ್ಸ್ ಟೈಮ್ ಕೊಡಿ, ಕೊಡ್ತೀನಿ ಅಂತ ಹೇಳ್ದವನು. ಈಗ್ಲೂ ತನಕ ಏನು ಕೊಡ್ಲಿಲ್ಲ. ಓಕೆ ಓಕೆ, ಪರವಾಗಿಲ್ಲ ಹಾಗಾದ್ರೆ. ಈಗ ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದೇ ಎಲ್ಲೋ ಒಂದ್ ಕಡೆ ಚಿಕ್ಕದಲ್ಲಿ ನೋವು ಕೂಡ ಇರುತ್ತೆ, ತುಂಬಾ ಇರುತ್ತೆ. ಅದು ಏನಪ್ಪಾ ಅಂದ್ರೆ ಈಗ ನೀವು ಇಲ್ಲಿ ತುಮಕೂರಿನಲ್ಲಿ ಇದ್ಕೊಂಡು ಇಲ್ಲಿಂದ ಅಷ್ಟು ದೂರ ಹುಬ್ಳಿವರೆಗೂ ಹೋಗಿ, ನೆಕ್ಸ್ಟ್ ಅಲ್ಲಿ ನೀವು ಸ್ವಂತ ಖರ್ಚು ಮಾಡಿ, ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಏನೂ ಇಲ್ಲ ಅಂದಾಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗೇ ಆಗುತ್ತೆ. ಮತ್ತೆ ಅಲ್ಲಿ ಫೇಲ್ಯೂರ್ ಕೂಡ ತುಂಬಾ ಆಗುತ್ತೆ, ತುಂಬಾ ಎಲ್ಲರಿಗೂ ಕೂಡ ಭಯ ಕೂಡ ಆಗುತ್ತೆ. ಓಕೆ, ಅಂತದ್ರಲ್ಲಿ ನೀವು ಅದನ್ನ ಫೇಸ್ ಮಾಡಿದ್ರಲ್ಲ, ನಿಜವಾಗ್ಲು ಫೇಸ್ ಮಾಡಿ ಮತ್ತೆ ಅದೇ ಕ್ಷೇತ್ರದಲ್ಲಿ ನೀವು ಕಂಟಿನ್ಯೂ ಆದ್ರಲ್ಲ. ನಾನು ಎಲ್ರಿಗೂ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ, ಮಾಡ್ಲಿಂಗಿಗೆ ಅಂತ ಹೇಳಿ ನಿಮ್ಗೆಲ್ಲಾರ್ಗು ಕರೀತಾರೆ. ನೀವು ಫಸ್ಟ್ ಅದರಿಂದ ಏನ್ ಶೋ ಮಾಡಿದ್ದಾರೆ, ಯಾರು ಅವರು, ಎಲ್ಲಿಂದ ಬಂದಿದ್ದಾರೆ, ಸೊ ಅದನ್ನೆಲ್ಲ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳಿ. ಅದಾದ್ಮೇಲೆ ನೀವು ಅಮೌಂಟ್ ಪೇ ಮಾಡಿ, ಜಾಸ್ತಿ ಎಲ್ಲ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನನ್ ಇಷ್ಟನ್ನೇ ನಾನು ನಿಮ್ಗೆ ಕೇಳ್ಕೊಳ್ಳೋದು, ಜಾಸ್ತಿ ಎಲ್ಲ ಇನ್ವೆಸ್ಟ್ ಅಂತೂ ಮಾಡಕ್ ಹೋಗ್ಬೇಡಿ. ಏನ್ ಪೇ ಮಾಡ್ತಾರೆ, ಯಾತಗೋಸ್ಕರ ಅವ್ರು ಪೇ ಮಾಡಿಸ್ಕೊಂತಿದಾರೆ ಫಸ್ಟ್ ಕೇಳಿ. ಅವ್ರ ಕಡೆಯಿಂದ ನಿಮ್ಗೇನ್ ಪ್ರಾಫಿಟ್ ಇದೆ, ಸೊ ಅದನ್ನ ತಗೊಳ್ಳಿ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ. ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಓಕೆ, ಹಾಗಾದ್ರೆ ಈಗ ಹೇಳಿ, ಈಗ ಮತ್ತೆ ಏನಪ್ಪಾ ಅಂದ್ರೆ, ಈಗ ನೀವು ಮಿಸ್ ತುಮಕೂರು ಇನ್ಸ್ಪೈರ್ ಫಸ್ಟ್ ರನ್ನರ್ ಅಪ್ ಕೂಡ ಆಗಿದ್ರಿ 2K18 ಅಲ್ಲಿ. ಮತ್ತೆ ಈಗ ಅದಕ್ಕಿಂತ ಮುಂಚೆ ಮಿಸ್ ಕರ್ನಾಟಕ ಬೆಸ್ಟ್ ಆಟಿಟ್ಯೂಡ್ 2017 ಆ ಟೈಟಲ್ ಕೂಡ ನೀವು ತಗೊಂಡಿದ್ರಿ. ಆಲ್ಮೋಸ್ಟ್ ತುಮಕೂರ ಜನತೆಗೆ ನೀವು ಪರಿಚಯ ಆಗಿದ್ದೆ ಅಲ್ಲಿಂದ ಅನ್ಸುತ್ತೆ. ಓಕೆ ಹೇಳಿ, ಹಾಗಾದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ನಿಮ್ಗೆ? ಅದು ಮಿಸ್ ಕರ್ನಾಟಕ ಬಂದು ನನ್ಗೆ ಆಕ್ಚುಲಿ ಏನು ಗೊತ್ತಿರ್ಲಿಲ್ಲ ಅಲ್ವಾ. ಸೊ ಅವಾಗಿನ್ನು ನನ್ ಸ್ಟಾರ್ಟಿಂಗ್ ಸ್ಟೆಪ್ ಅದು, ನನ್ ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದೆ ನಾನು ಅಲ್ಲಿ. ಅಲ್ಲ, ನಿಮ್ಗೆ ಆ ಟೈಮಲ್ಲಿ ಭಯ ಅನ್ನೋದು ಆತರ ಏನು ತುಂಬಾ ಇತ್ತು? ಈಗ್ಲೂ ಭಯ ಇದೆ ನನ್ಗೆ. ಈಗ್ಲೂ ನಾನು ಸ್ಟೇಜ್ಗೆ ಹೋಗ್ತೀನಿ ಅಂದ್ರೆ ನಾನು ಭಯ ಪಟ್ಟೆ ಪಡ್ತೀನಿ. ಸೊ ತುಂಬಾ ಭಯ ಇತ್ತು ನನ್ಗೆ, ಏನಾಗುತ್ತೋ ಏನು ಗೊತ್ತಿಲ್ಲ. ತುಂಬಾ ಜನ ಇರ್ತಾರೆ, ಸೊ ನಾವ್ ಯಾವ ತರ ಹೋಗಿ ರ್ಯಾಂಪ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ನಮ್ಗೆ ಅಲ್ಲಿ ವಾಕೆ ಮೇನು. ನಾವ್ ಹೀಲ್ಸ್ ಹಾಕೊಂಡಿರ್ತೀವಿ, ನಾವ್ ಬಿದ್ವು ಅಂದ್ರೆ ಜನ ಎಲ್ಲ ನಕ್ ಬಿಡ್ತಾರೆ. ಸೊ ಅದೆಲ್ಲ ನನ್ಗೆ ತುಂಬಾ ಭಯ ಆಯ್ತು. ನಾನು ಆಕ್ಚುಲ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ, ಸುಶ್ಮಿತಾ ನಾಯರ್ ಅಂತ ಒಬ್ರಿದ್ದಾರೆ, ಅವರು ಮಿಸ್ ಇಂಡಿಯಾ ಸ್ಯಾಂಕಿನಲ್ಲಿದ್ದಾರೆ. ಸೊ ಅವರು ಕೂಡ ಮಿಸ್ ಇಂಡಿಯಾ ವಿನ್ನರ್, 2018 ಅಲ್ಲ 2017 ಅಲ್ಲಿ ಅವರು ವಿನ್ನರ್ ಕೂಡ. ನನ್ಗೆ ವಾಕ್ ಹೇಳ್ಕೊಟ್ಟಿದ್ದು ಅವರೇನೆ. ನಾನು ಆಕ್ಚುಲಿ ಫೈನಲಿಸ್ಟ್ ಆಗಿದ್ದೆ, ನಾನು ಹೇಳಿಲ್ಲ ಲಾಸ್ಟ್ ಅದು ಅದಕ್ಕೆ ಹೋಗೋ ಬದಲು ಅದನ್ನ ಕಳ್ಕೊಂಡೆ ನಾನು. ಹೌದು, ನನ್ಗಾದ್ರೆ ಅದು ಆಡಿಷನ್ಸ್ ಅಲ್ಲಿ ಇಲ್ಲ, ನನ್ಗೆ ಅಲ್ಲಿ ಚಾನ್ಸ್ ಕೊಡ್ಲಿಲ್ಲ. ನನ್ಗೆ ಅದು ಆಡಿಷನ್ಸ್ ಅಲ್ಲಿ ಅಲ್ಲಿ 1 ರೂಪಾಯಿ ಪೇ ಮಾಡಿಸ್ಕೊಳ್ಳಲ್ಲ. ಅದ್ ಬಂದು ಆಡಿಷನ್ಸ್ ಮಾಡ್ತಾರೆ, ಸೆಲೆಕ್ಷನ್ ಆಗ್ಬೇಕು ಅಷ್ಟೇ. ನಾವು ತುಂಬಾ ಜನ ಬಂದಿರ್ತಾರೆ ಅದಕ್ಕೆ. ಸೊ ಸೆಲೆಕ್ಷನ್ ಆಗಿದೆ, ಇನ್ನೇನ್ ಫಿನಾಲೆ ಹತ್ರ ಹತ್ರ ಬರ್ತಿತ್ತು, ನಾನು ಇದಕ್ಕೆ ಕೊಲ್ಟ್ ಹೋಗ್ಬಿಟ್ಟೆ.
ಯಾವುದಕ್ಕೆ? ಅದೇ ಮಿಸ್ ಕರ್ನಾಟಕ ನೀವು ಹೇಳದ್ನಲ್ಲ ಅದಕ್ಕೆ ಹೊರಟೋದೆ. ಅಲ್ಲಿ ಮೋಸ ಹೋಗ್ಬೇಕಿತ್ತಲ್ಲ ನಾನು, ಸೊ ಅದಕ್ಕೆ ಹೊರಟೋಗ್ಬಿಟ್ಟೆ. ಸೊ ನನ್ಗೆ ಅವರು, ನಾನು ಅವ್ರ ಹತ್ರನೇ ವಾಕ್ ಕಲ್ತಿದ್ದಾಗಿರ್ಬೋದು, ನನ್ನ ಆಟಿಟ್ಯೂಡ್ ಆಗಿರ್ಬೋದು, ನಾನು ಕಲ್ತಿದ್ದೆಲ್ಲ ಅವ್ರ ಹತ್ರನೇ. ಥ್ಯಾಂಕ್ಸ್ ಟು, ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ಸುಶ್ಮಿತಾ ಮ್ಯಾಮ್ಗೆ ಹೇಳ್ತೀನಿ. ಸೂಪರ್. ಓಕೆ, ಮತ್ತೆ ಅಲ್ಲಿ ನಿಮಗೆ ಈ ಬೆಸ್ಟ್ ಆಟಿಟ್ಯೂಡ್ ಅವಾರ್ಡ್ ಹೇಗೆ ಸಿಕ್ತು? ಅಲ್ಲಿ ಬೆಸ್ಟ್ ಆಟಿಟ್ಯೂಡ್ ಅವಾರ್ಡ್ ನನ್ಗೆ ಹೇಗೆ ಸಿಕ್ತು ಅಂದ್ರೆ, ಅದು ಬಂದು ನನಗೆ ಟೈಟಲ್ ಸಿಕ್ಕಿರೋದು. ನಾನು ನಾರ್ಮಲ್ ಆಗಿ ವಾಕ್ ಮಾಡ್ತಿದ್ದೆ, ಅವ್ರಿಗೆಲ್ಲ ನಾನು ಬೆಸ್ಟ್ ಆಟಿಟ್ಯೂಡ್ ಕೊಡ್ತೀನಿ ಅಂತ ಅವ್ರಿಗೆ ಅನಿಸ್ತಂತೆ. ಸೊ ಜಡ್ಜಸ್ಗೆಲ್ಲರಿಗೂ ನಾನು ಬೆಸ್ಟ್ ಆಟಿಟ್ಯೂಡ್ ಅಲ್ಲಿ ಇದ್ದೀನಿ ಅಂತ ಕೊಟ್ರು. ಯಾಕೆಂದ್ರೆ ನಾನು ವಾಕ್ ಎಲ್ಲ ಅವಾಗ ಇನ್ನೂ ನಾನು ಕಲ್ತಿರ್ಲಿಲ್ಲ ಅಲ್ವಾ, ಸೊ ನನ್ಗೇನು ಗೊತ್ತಿಲ್ಲ, ಜಸ್ಟ್ ಅವ್ರು ಏನ್ ಹೇಳ್ಕೊಟ್ರು ನಾನು ಅದನ್ನ ಮಾಡ್ತಿದ್ದೆ. ಅದೇ ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಈಗ ನೆಕ್ಸ್ಟ್ ಈಗ ಬರ್ತಾ ಇರುವಂತಹ ಒಂದು ಫ್ಯೂಚರ್ ಮಾಡಲಿಸ್ಟ್ ಅಂದ್ರೆ ಫ್ಯಾಷನಿಸ್ಟ್ ತುಂಬಾ ಹಲವಾರು ಜನ ಇದಾರೆ, ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ತುಂಬಾ ಜನ ಇದಾರೆ. ಅವ್ರಿಗೆ ನೀವು ಈಗ ಹೇಳಿದ್ರಲ್ಲ, ನೆಕ್ಸ್ಟ್ ಫಸ್ಟ್ ಟೈಮ್ ನೀವು ಆನ್ ಸ್ಟೇಜ್ ಹೋದಾಗ ಈ ಬೆಸ್ಟ್ ಆಟಿಟ್ಯೂಡ್ ತಗೊಳ್ಳೋದು ಅಂದ್ರೆ ಸುಲಭ ಅಲ್ಲ, ಅದು ತುಂಬಾನೇ ಕಷ್ಟ. ಓಕೆ, ಹಾಗಾದ್ರೆ ನಿಮ್ಮ ಆಟಿಟ್ಯೂಡ್ ಅಂತಿದಂಗೆ ಮಹಿಳೆಯರಿಗೆ ಯಾವ ರೀತಿಯಾಗಿ ಅದು ಪ್ರಭಾವ ಬೀರ್ತದೆ ಒಂದ್ಸತಿ ಹೇಳಿ. ನಾವು ಆಟಿಟ್ಯೂಡ್ ನನ್ಗೇನು ಕೊಟ್ಟಿದ್ದಾರೆ ಅಂದ್ರೆ, ನಾನು ಅಲ್ಲಿ ಹೋಗಿ ದುರಂಕಾರ ಮಾಡಿದಕ್ಕೆ ನನ್ಗೆ ಆಟಿಟ್ಯೂಡ್ ಸಿಗ್ಲಿಲ್ಲ. ಫಸ್ಟ್ ಅದನ್ನ ತಿಳ್ಕೋಬೇಕು, ನಾವ್ ಏನ್ ರ್ಯಾಂಪ್ ಮೇಲೆ ಶೋ ಮಾಡ್ತೀವಲ್ಲ ನಮ್ಮ ಆಟಿಟ್ಯೂಡ್, ಅಲ್ಲಿ ಒಂದು ರೌಂಡ್ ಇರುತ್ತೆ. ಸೊ ನಾವ್ ಯಾವ ತರ ವಾಕ್ ಮಾಡ್ತೀವಿ, ದೆನ್ ನಾವ್ ಯಾವ ತರ ಲುಕ್ ಇರುತ್ತೆ, ನಮ್ಮ ಎಕ್ಸ್ಪ್ರೆಷನ್ ಇರುತ್ತೆ, ಸೊ ಅದಕ್ಕೆ ಬೆಸ್ಟ್ ಆಟಿಟ್ಯೂಡ್ ಅಂತ ಕೊಡೋದು. ಓಕೆ, ಹಾಗಾಗಿ ನೀವು ಕರ್ನಾಟಕ ಬೆಸ್ಟ್ ಆಟಿಟ್ಯೂಡ್ 2017 ಅಲ್ಲಿಂದಾನೇ ನೀವು ಶುರು ಮಾಡಿದ್ರಿ. ಓಕೆ, ಹಾಗಾದ್ರೆ ಇದಕ್ಕೆ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಎಲ್ಲ ಯಾವ ತರ ಇತ್ತು ಇದಕ್ಕೆ? ನನ್ ಪೇರೆಂಟ್ಸ್ ಯಾವಾಗ್ಲೂ ನಂಗೆ ಸಪೋರ್ಟಿವ್ ಆಗೇನೆ ಇದ್ರು. ನನ್ಗೆ ಯಾವಾಗ ನಾನು ತಗೊಂಡು ಹೋಗಲ್ಲ ಈ ತರ ಎಲ್ಲ ಆಗುತ್ತೆ ಅಂದಾಗ ಪಾಪ ಅವರು ಬೇಜಾರ್ ಅನ್ನೋದಾಗ್ತಿತ್ತು, ತುಂಬಾ ಬೇಜಾರ್ ಮಾಡ್ಕೊಳ್ಳೋರು. ತೊಂದ್ರೆ ಇಲ್ಲ, ಆಲ್ವೇಸ್ ಅವ್ರು ನನ್ಗೆ ಸಪೋರ್ಟ್ ಮಾಡ್ತಾನೆ ಬಂದ್ರು. ಬೇಕಾಗಿರೋದು ಅಷ್ಟೇ, ಪ್ರತಿಯೊಂದು ಒಂದು ಮನೆಯ ಹೆಣ್ಣು ಮಗಳಿಗೆ ಫ್ಯಾಮಿಲಿ ಕಡೆ ಯಾವ ರೀತಿಯಾಗಿ ಸಪೋರ್ಟ್ ಸಿಗುತ್ತೆ ಅಲ್ಲಿಂದನೇ ಅವರು ಮುಂದೆ ಸ್ವತಂತ್ರವಾಗಿ ಹಾರ್ಲಿಕ್ಕೆ ಸಾಧ್ಯ. ನಾನು ಇದು ಇಷ್ಟೇ ಹೇಳಕ್ ಇಷ್ಟಪಡೋದು, ಮಹಿಳೆ ಅಂದಿದ ತಕ್ಷಣ ಬರೀ ಅವ್ರ ಮನೇಲಿ ಕೂರದ ಅಷ್ಟೇ ಅಲ್ಲ, ಅವ್ರಿಗೆ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಕ್ಕರೆನೆ ಅವ್ರಿಗೆ ಸಪೋರ್ಟ್ ಮತ್ತೆ ಅವ್ರಿಗೊಂದು ಫ್ರೀಡಮ್ ಅನ್ನೋದು ಸಿಗುತ್ತೆ. ನಾವಾಗ ನಾವು ಹೋಗಿ ಮಾಡ್ತೀವಿ ಅಂದ್ರೆ ಅಯ್ಯೋ ಅವ್ರು ನೋಡ್ಬಿಡ್ತಾರೋ, ಅಯ್ಯೋ ಇವ್ರು ನೋಡ್ಬಿಡ್ತಾರೆ, ನಮ್ಮ ಮನೆಗೆ ಹೇಳ್ಬಿಡ್ತಾರೇನೋ ಅನ್ನೋ ಒಂದು ಭಯದಿಂದ ನಾವ್ ಅಲ್ಲಲ್ಲೇ ಇದ್ಬಿಡ್ತೀವಿ. ಸೊ ನಾನು ಇಷ್ಟನ್ನ ಹೇಳ್ತೀನಿ, ಪೇರೆಂಟ್ಸ್ಗಳು ಮಹಿಳೆ ಅವ್ರ ಮಕ್ಕಳುಗಳಿಗೆ ಸಪೋರ್ಟ್ ಮಾಡ್ಲಿ, ಕಳಿಸಿ ಅವ್ರು ಎಲ್ಲಿ ಏನ್ ಕೇಳ್ತಾರೆ ಅದನ್ನ ದಾರಿ ಮಾಡ್ಕೊಡಿ. ತುಂಬಾನೇ ಖುಷಿ ಆಯ್ತು. ಓಕೆ, ಹಾಗಾದ್ರೆ ಈಗ ನೆಕ್ಸ್ಟ್ ಅಲ್ಲಿಂದ ಫಸ್ಟ್ ಅಟೆಂಪ್ಟ್ ಆಫ್ ನೀವು ಫ್ಯಾಷನ್ ಶೋ ಅಲ್ಲಿಂದ ಇದು ಕೂಡ ಆದ್ರಿ, ಪೇಜೆಂಟ್ ಕೂಡ ಆದ್ರಿ. ನೆಕ್ಸ್ಟ್ ಈಗ ಅಲ್ಲಿಂದ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಯಾವ್ದ್ರೆ ಅಂದ್ರೆ, ಈಗ ಮಿಸ್ ತುಮಕೂರು ಇನ್ಸ್ಪೈರ್ ಫಸ್ಟ್ ರನ್ನರ್ ಅಪ್ 2K18 ಅಲ್ಲೂ ಕೂಡ ಈಗ ಹೇಳ್ಬೇಕಂದ್ರೆ ತುಮಕೂರಲ್ಲಿ ನಿಜವಾಗ್ಲೂ ನಮ್ಗೂ ಕೂಡ ಹೆಮ್ಮೆ ಆಗುತ್ತೆ. ಈಗ ಅಂತಹ ಅವರು ಬಂದು ಇವತ್ತು ನಮ್ಮ ಚಾನೆಲ್ ನಲ್ಲಿ ಇವತ್ತು ನಮ್ಮ ಜೊತೆ ಇಂಟರ್ವ್ಯೂ ಅಲ್ಲಿ ಕೂತಿದ್ರೆ ಅಂದ್ರೆ ನಮಗೂ ಕೂಡ ಒಂಥರ ಹೆಮ್ಮೆ. ತುಮಕೂರು ಹೆಮ್ಮೆ ಅಂದ್ರೆ ಯಾರಿಗೆ ತಾನೇ ಬೇಜಾರಾಗುತ್ತೆ ಹೇಳಿ? ಯಾರಿಗೂ ಬೇಜಾರಾಗಲ್ಲ. ಓಕೆ, ಹಾಗಾದ್ರೆ ಹೇಳಿ, ಈಗ ಮಿಸ್ ತುಮಕೂರು ಇನ್ಸ್ಪೈರ್ ಫಸ್ಟ್ ರನ್ನರ್ ಅಪ್ ಕೂಡ ಆಗಿದ್ರ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ಇದು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಆಗ್ತೀನಿ ನಾನು ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಜಸ್ಟ್ ನನ್ ಮನೇಲಿ ಮಲಗ್ಕೊಂಡಿದ್ದೆ, ಮಲಗಿರ್ಬೇಕಾದ್ರೆ ನನ್ಗೊಂದು ಕಾಲ್ ಬಂತು, ತುಮಕೂರಲ್ಲಿ ಬ್ಯಾಂಗ್ಳೂರಿಂದ ಆ ಟೀಮ್ ಬಂತು, ತುಮಕೂರಲ್ಲಿ ಒಂದು ಶೋ ನಡೀತಿದಮ್ಮ, ಬಂದು ಒಬ್ರು ಖಾಲಿ ಇದಾರೆ ಬಂದು ಮಾಡ್ತೀರಾ ಅಂತ ಕೇಳಿದ್ರು. ಹಾ, ಇಷ್ಟ ಬೇಗನಾ, ನಾನು ಹೇಗ್ ಬರ್ಲಿ, ಬರೀ ಒನ್ ಆರ್ ಟೈಮ್ ಇದೆ, 2:00 ನಾನು ಅಲ್ಲಿ ಹೋಗಿ ರಿಜಿಸ್ಟರ್ ಆಗ್ಬೇಕು. ಫೈನ್, ಆಯ್ತು ಅಂತ ಒಪ್ಕೊಂಡ್ವಿ. ಇದು ನಡೆದಿದ್ದು SSIT ಕಾಲೇಜಲ್ಲಿ, ಇನ್ಸ್ಪೈರ್ ಅಂತ ನಡೆದಿದ್ದು SSIT ಕಾಲೇಜಲ್ಲಿ. ಓಕೆ ಅಂತ ಹೇಳ್ಬಿಟ್ಟು ಹೋದೆ, ಏನು ನನ್ಗೆ ಗೊತ್ತಿಲ್ಲ. ಹೋಗಿದ ತಕ್ಷಣನೇ ಶೋ ಮಾಡಿದ್ವಿ, ರನ್ನರ್ ಅಪ್ ನಾವು ಬಟ್ಟೆ ಬಿಚ್ಚಿ ಎಲ್ಲ ಹೊರಟೋಗ್ಬಿಟ್ಟಿದ್ವಿ, ಮೈಕಲ್ ಅನೌನ್ಸ್ ಮಾಡ್ತಿದ್ದಾರೆ ಫಸ್ಟ್ ರನ್ನರ್ ಅಪ್ ಫಸ್ಟ್ ರನ್ನರ್ ಅಪ್ ಅಂತ ಹೇಳ್ಬಿಟ್ಟು. ನಾವು ಎಲ್ಲಿ ಗೇಟ್ ಅಲ್ಲಿ ಇದ್ವಿ, ಅಲ್ಲಿಂದ ವಾಪಸ್ ಬಂದು ನಮ್ ಪ್ರೈಸ್ ನ ಇಸ್ಕೊಂಡು, ಈಗಲೂ ಆ ಪ್ರೈಸ್ ಇಸ್ಕೊಂಡಿರೋದು ನನ್ ಬಟ್ಟೆ ಡ್ರೆಸ್ ಚೇಂಜ್ ಮಾಡಿದೀನಲ್ಲ, ನಾನು ಹಾಕೊಂಡಿರೋ ಡ್ರೆಸ್ ಅಲ್ಲಿ ತಗೊಂಡಿಲ್ಲ, ಮಾಮೂಲಿ ಕ್ಲಾತ್ ಅಲ್ಲಿ ನನ್ ಪ್ರೈಸ್ ತಗೊಂಡಿದ್ದೀನಿ. ಅಲ್ಲ, ಆ ಟೈಮಲ್ಲಿ ನಿಮ್ಗೆ ಯಾವ ರೀತಿ ಫೀಲ್ ಆಯ್ತು ಆ ಟೈಮಲ್ಲಿ? ಅಯ್ಯೋ, ತುಂಬಾ ಖುಷಿ ಆಗೋಯ್ತು, ನನ್ ಟೀಮ್ ಅವರೆಲ್ಲ ಇದ್ರು, ಸಖತ್ ಖುಷಿ ಆಗೋಯ್ತು ನನ್ಗೆ. ಓಕೆ ಓಕೆ, ಈಗ ನೆಕ್ಸ್ಟ್ ಮಿಸ್ ಕರ್ನಾಟಕ, ನೆಕ್ಸ್ಟ್ ಮಿಸ್ ತುಮಕೂರು ಇನ್ಸ್ಪೈರೇಷನ್ ಆಯ್ತು, ನೆಕ್ಸ್ಟ್ ಹಾಗೆ ಮಿಸ್ ಕರ್ನಾಟಕ ಬೆಸ್ಟ್ ಆಟಿಟ್ಯೂಡ್ ಅವಾರ್ಡ್ ಆಯ್ತು, ಹಾಗೆ ಈಗ ನೀವು ಅಲ್ಲೆಲ್ಲ ಹೋಗ್ ಬಂದ್ರಿ ಆಲ್ಮೋಸ್ಟ್, ನಮ್ಮ ತುಮಕೂರಲ್ಲೂ ಕೂಡ ಆತರ ಮಾಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ? ಖಂಡಿತವಾಗ್ಲು, ಅದು ನಮ್ ತುಮಕೂರಲ್ಲಿ ಮಾಡ್ಬೇಕು ಅಂತ ನನ್ಗೊಂದು ದೊಡ್ಡ ಆಸೆನೆ ಇತ್ತು. ಲಾಸ್ಟ್ 2 ಇಂದ ನಾನು ಕೂತ್ಕೊಂಡು ಅದ್ರ ಬಗ್ಗೆನೆ ಸ್ಟಡಿ ಮಾಡಿ, ಸೊ ನಾನು ಇವಾಗ ತುಮಕೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಆಲ್ರೆಡಿ ನಾವು ಆಡಿಷನ್ಸ್ ಎಲ್ಲ ಮುಗಿಸಿದೀವಿ ಮಿಸ್ ಕರ್ನಾಟಕ ಟಾಪ್ ಮಾಡೆಲ್ಸ್ ಅಂತಾನೆ ಫ್ರೀ ಆಡಿಷನ್ಸ್ ಕೂರಲ್ಲಿ ಮಿಸ್ ಕರ್ನಾಟಕ ಟಾಪ್ ಮಾಡೆಲ್ ಇವೆಂಟ್ ಕೂಡ ಮಾಡಿ ಅದರಲ್ಲಿ ಎಲ್ಲರಿಗೂ ಕೂಡ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಫ್ರೀ ಆಡಿಷನ್ಸ್ ಕೂಡ ನೀವು ಮಾಡ್ಕೊಡ್ತೀವಿ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಅದು ಎಲ್ಲಾ ಕೂಡ ಎಲ್ಲಾ ಆಲ್ಮೋಸ್ಟ್ ತುಮಕೂರು ಡಿಸ್ಟಿಕ್ ಅಲ್ಲಿ ಎಲ್ಲಾ ಕಡೆಯನ್ನು ಕೂಡ ಅದು ಪಸರಿಸಿದೆ ಇವಾಗ ಎಲ್ಲಾ ಕಡೆನು ಎಲ್ಲರಿಗೂ ಕೂಡ ಗೊತ್ತಾಗಿದೆ ಆಲ್ಮೋಸ್ಟ್ ತುಂಬಾ ಗೊತ್ತಾಯ್ತು. ಸೊ ಆಡಿಷನ್ಸ್ ಗು ಅಷ್ಟೇ ಜನ ಬಂದ್ಬಿಟ್ರು ನಮ್ಗೆ ನಮ್ಗೆ ಇಷ್ಟೇ ಜನ ತುಮಕೂರಲ್ಲಿ ಇಷ್ಟು ಪ್ರತಿಭೆಗಳು ಮಾಡ್ಲಿಂಗ್ ಓಸ್ಕರ ಕಾಯ್ತಿದಾರೆ ಅಂತ ನನಗೆ ಗೊತ್ತಾಗಿದೆ ಅವತ್ತು. ಓಕೆ, ಮತ್ತೆ ಅಲ್ಲಿ ಈಗ ರೇಖಾದಾಸ್ ಮೇಡಮ್ ಕೂಡ ಬಂದಿದ್ರು. ಹೌದು. ಓಕೆ, ಅವರು ಮತ್ತೆ ನಿಮಗೆ ಏನ ಗೈಡ್ ಮಾಡಿದ್ರು ಆ ಟೈಮ್ ಅಲ್ಲಿ? ನಿಮ್ಗೆ ಆ ಟೈಮ್ ಅಲ್ಲಿ ನನ್ಗೆ ನಾನು ಈ ತರ ಎಲ್ಲ ಮಾಡ್ಬೇಕು ಅಂತ ನನ್ನ ತಲೆಯಲ್ಲಿ ಇನ್ನು ಬಂದಿರ್ಲಿಲ್ಲ. ಒಟ್ನಲ್ಲಿ ನಾನು ಮಾಡ್ಬೇಕು ತುಮಕೂರಲ್ಲಿ, ಆದ್ರೆ ತುಂಬಾ ಚೆನ್ನಾಗಿ ಮಾಡ್ಬೇಕು. ನಮ್ ತುಮಕೂರು ಜನ ಯಾಕೆ ಬೆಂಗಳೂರಿಗೆ ಹೋಗಿ ಕಷ್ಟ ಪಡ್ಬೇಕು? ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ವಿ. ಇಲ್ಲಿಂದ ಬ್ಯಾಂಗ್ಳೂರ್ ಹೋಗ್ತಿದ್ವಿ, ಹುಬ್ಳಿ ಹೋಗ್ತಿದ್ವಿ, ಬೇರೆ ಕಡೆ ಬೇರೆ ಕಡೆ ಎಲ್ಲ ಹೋಗ್ತಿದ್ವಿ. ತುಂಬಾ ಕಷ್ಟ ಪಡ್ತಿದ್ವಿ, ಆದ್ರೆ ನಮ್ ತುಮಕೂರಲ್ಲಿ ಒಂದ್ ಶೋನು ನಡೀತಿರ್ಲಿಲ್ಲ ಆತರ. ನಮಗೂ ಕೂಡ ಗೊತ್ತಿಲ್ಲ, ಆಲ್ಮೋಸ್ಟ್ ಇಲ್ಲಿ ಪ್ರೆಸ್ ಅಲ್ಲಿ ಇದ್ಕೊಂಡು ಯಾರು ಕೂಡ ಆತರನು ಇವೆಂಟ್ ಕೂಡ ಆರ್ಗನೈಸ್ ಮಾಡಿಲ್ಲ. ಮಾಡಿದ್ರು ಕೂಡ ಎಲ್ಲರೂ ಕೂಡ ದುಡ್ಡಿಗಾಗಿ ಅವರು ತೋರ್ಪಡಿಕೆಗೋಸ್ಕರ ಮಾಡಿದ್ದಾರೆ. ಆದ್ರೆ ನೀವು ಮಾಡಿದಂತ ಮೊನ್ನೆ ಇವೆಂಟ್ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಯಾಕಪ್ಪಂದ್ರೆ ಪ್ರತಿಯೊಬ್ಬ ಮಾಡ್ಲಿಂಗ್ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇರುವಂತವ್ರು ಫ್ರೀ ಆಗಿ ಆಡಿಷನ್ಸ್ ಮಾಡ್ಕೊಟ್ಟಿದ್ರ. ನಿಜವಾಗ್ಲೂ ಅಲ್ಲಿ ಎಷ್ಟೊಂದ್ ಜನ ಔಟ್ಪುಟ್ ಕೂಡ ಆಗಿದ್ದಾರೆ, ರಿಸಲ್ಟ್ ಕೂಡ. ಇನ್ನೇ ನೆಕ್ಸ್ಟ್ ಸ್ಟೆಪ್ ಏನ್ ತಗೋತಿದ್ರ ಅಲ್ಲಿಂದ? ನೆಕ್ಸ್ಟ್ ಫೈನಲ್ ಲಿಸ್ಟ್ ಮಾಡಿದೀವಿ. ನಮ್ ಟೀಮ್ ಅಂತ ಇದೆ, ನನ್ಗೆ ಸಪೋರ್ಟ್ ಮಾಡಿದ್ದೆ ಫಸ್ಟ್ ನಮ್ ಟೀಮ್. ನಾನ್ ಈ ತರ ಅಂದಿದ ತಕ್ಷಣ ಎಲ್ರು ಬಂದ್ರು. ಕಿರಣ್ ಆಗಿರ್ಬೋದು, ಶಮಂತ್ ಆಗಿರ್ಬೋದು, ಕವನ ಆಗಿರ್ಬೋದು, ಅದೇ ತರ ನಮ್ಮ ಫಿಟ್ಟಿನ ಓನರ್ ಆಗಿರ್ಬೋದು, ಅವರೆಲ್ಲ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ದುಷ್ಯಂತ್ ಕೂಡ ಅಷ್ಟೇನೆ. ಒಂದ್ ಮಾತು ಹೇಳಿದ್ವಿ, ಅಯ್ಯೋ ನಮ್ ತುಮಕೂರಲ್ಲಿ ನಡೀತಿದ್ಯಾ, ನಾನ್ ತುಂಬಾ ಹೆಮ್ಮೆ ಪಡ್ತೀನಿ. ಅದಕ್ಕೋಸ್ಕರ ಅವರು ಶೂಟಿಂಗ್ ಬಿಟ್ಟು ತುಮಕೂರಿಗೆ ಬಂದ್ರು ಅವತ್ತು. ರೇಖಾದಾಸ್ ಅವರು ಅಷ್ಟೇನೆ, ಅವರು ಖುಷಿಯಿಂದಾನೆ ಬಂದ್ರು. ಅವರು ಯಾವ್ದೇ ತರದ ಚಾರ್ಜಸ್ ಆಗಿರ್ಲಿ ನಮ್ಮ ಹತ್ರ ಏನು ಮಾಡಿಲ್ಲ, ಅವರೆಲ್ಲ ಖುಷಿಯಿಂದಾನೆ ಬಂದ್ರು. ತುಮಕೂರಲ್ಲಿ ನಡೀತಿದ್ಯಾ, ನಮಗ್ ತುಂಬಾ ಖುಷಿ ಆಗ್ತಿದೆ ಅಂತಾನೆ ಬಂದು ನೋಡ್ಕೊಂಡ್ರು. ಎಲ್ರಿಗೂ ಜಡ್ಜ್ಮೆಂಟ್ ಮಾಡಿದ್ರು, ಹೀಗಲ್ಲ ಹೀಗೆ ಅಂತ ಹೇಳಿ ಒಂದೊಂದು ಸೊಲ್ಯೂಷನ್ ಕೊಟ್ಟು ತುಂಬಾ ಖುಷಿ ಪಟ್ರು ಎಲ್ಲರೂ. ಓಕೆ, ಹಾಗಾದ್ರೆ ಈಗ ನೆಕ್ಸ್ಟ್ ಅಲ್ಲಿ ತುಮಕೂರು ಟ್ರೈನಿಂಗ್ ಸ್ಕೂಲ್ ಕೂಡ ನಡೆಸಿದ್ರಾ ಅಂತ ಕೇಳ್ಬಿಟ್ವಿ, ಹೇಳಿ ಹಾಗಾದ್ರೆ ಏನ್ ಪ್ಲಾನ್ ಮಾಡ್ಕೊಂಡಿದ್ರ? ನಮ್ಮ ತುಮಕೂರಲ್ಲಿ ಇವಾಗ ಟ್ರೈನಿಂಗ್ ಸ್ಕೂಲ್ ಅನ್ನೋದು ಇಲ್ಲ. ಹೌದು, ಬಡೂರ್ ಮಕ್ಕಳು ಎಷ್ಟು ಕಷ್ಟ ಪಡ್ತಿರ್ತಾರೆ, ಕಟ್ ಮಾಡ್ಕೊಂಡ್ಬಿಡಿ. ಹೌದು, ನಮ್ಮ ತುಮಕೂರಲ್ಲಿ ಒಂದು ಟ್ರೈನಿಂಗ್ ಸ್ಕೂಲ್ ನಡೆಸ್ತಾ ಇದ್ದೀನಿ ನಾನಲ್ಲಿ. ಸದ್ಯಕ್ಕೆ ನನ್ನ ಹತ್ರ ಕಲ್ತಿರೋರು ತುಂಬಾ ಜನ ಇದಾರೆ, ಗೆದ್ದಿರೋರು ತುಂಬಾ ಜನ ಇದಾರೆ. ಅಲ್ಲಿ ಬಂದು ರೀಸೆಂಟ್ ಆಗಿ ಒಬ್ರು ಗೆದ್ರು. ನಾನು ಯಾವ್ದೇ ತರದ್ದು ಯಾರಿಗೂ ಈಗ್ಲೇ ಚಾರ್ಜಸ್ ಮಾಡ್ತಾ ಇಲ್ಲ. ಓಕೆ, ನಾನು ಎಲ್ರಿಗೂ ಇವಾಗ ಸ್ಟಾರ್ಟಿಂಗ್ ಅಂತ ಹೇಳ್ಬಿಟ್ಟು ಎಲ್ಲಾ ಮಕ್ಳಿಗೂ ಉಪಯೋಗ ಆಗ್ಲಿ ಅಂತ ಹೇಳಿ ಅವ್ರ ಖುಷಿಯಿಂದ ಕೊಟ್ರೆ ನಾನು ತಗೊಳ್ತೀನಿ. ನಾನಾಗ ನಾನು ಕೇಳ್ತಾ ಇಲ್ಲ. ನಮ್ ತುಮಕೂರಲ್ಲಿ ಎಷ್ಟೋ ಜನಕ್ಕೆ ಆಸೆ ಇದೆ, ನಾನು ಮಾಡ್ಲಿಂಗ್ ಮಾಡ್ಬೇಕು, ನಾನು ಅಲ್ಲಿ ನೋಡ್ಬೇಕು, ನಾನು ಶೋ ಮಾಡ್ಬೇಕು ಅನ್ನೋದು. ತುಂಬಾ ಪ್ರತಿಭೆಗಳಿದ್ದಾರೆ, ನಾವ್ ಹೇಳ್ಕೊಂಡಷ್ಟು ಕಡಿಮೆ ಏನಿಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಇವಾಗ ಆ ತರದ ತರಬೇತಿ ಶಾಲೆಯನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ. ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ, ನೀವು ಹೇಳ್ತಿದ್ರೇನೆ ಕೇಳಲಿಕ್ಕೆ ಖುಷಿ ಆಗುತ್ತೆ ನಮ್ಗೆ. ಯಾಕಪ್ಪಂದ್ರೆ ಯಾರು ಕೂಡ ಅಂತಹ ಸಾಹಸಕ್ಕೆ ಕೈ ಹಾಕಿಲ್ಲ ಇದುವರೆಗೂ. ಅದ್ರಲ್ಲೂ ಹೇಳ್ಬೇಕಂದ್ರೆ ವೀಕ್ಷಕರೆ, ನಿಜವಾಗ್ಲೂ ಅವ್ರಿಗೆ ಈಗ ಆಗಿರುವಂತ ಏಜ್ ನ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಯಾಕಪ್ಪ ಅಂದ್ರೆ ಅವ್ರಿಗೀಗ ಇರುವಂತಹ ಏಜ್ ಎಷ್ಟಿರ್ಬೋದು? 23 ಅಷ್ಟೇನೆ, 23. ಓಕೆ, ಹಾಗಾದ್ರೆ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಏನು ನಮ್ಮ ತುಮಕೂರಿನ ಒಂದು ಮಾಡ್ಲಿಂಗ್ ಕ್ಷೇತ್ರದಲ್ಲಿ ಇಲ್ಲಿ ಇರುವಂತಹ ಪ್ರತಿಭೆಗಳಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವರು ಇಂತಹ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ, ನಿಜವಾಗ್ಲೂ ನಾವು ಅದಕ್ಕೆ ಸೆಲ್ಯೂಟ್ ಫಿದಾ ಕೂಡ. ಓಕೆ, ಹಾಗಾದ್ರೆ ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಿಮ್ಮ ಮಿಸ್ ಇಂಡಿಯಾ ಬಂಜಾರ ವಿನ್ನರ್ 2020 ಇನ್ ಗೋವಾ, ಈಗ ಮತ್ತೆ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಗೆದ್ದಿರುವಂತಹ ಅವಾರ್ಡ್ ಅಂತಾನೆ ಹೇಳ್ಬೋದು. ಓಕೆ, ನಿಮ್ಮ ತಲೆಯಲ್ಲಿ ಕ್ರೌನ್ ಕೂಡ ಕಾಣ್ತಾ ಇದೆ, ಸಕ್ಕತ್ತಾಗಿ ಕಾಣ್ತಿದೆ ನಿಜವಾಗ್ಲು, ನಿಮ್ಗೂ ಅದಕ್ಕೂ ಸೂಪರ್ ಮ್ಯಾಚಿಂಗ್. ಓಕೆ, ಹಾಗಾದ್ರೆ ಹೇಳಿ ಅದರ ಸಿಚುಯೇಷನ್ ಯಾವ ತರ ಇತ್ತು ಅಲ್ಲಿ, ನೆಕ್ಸ್ಟ್ ನೀವ ಏನ್ ಫೇಸ್ ಮಾಡಿದ್ರಿ, ಮತ್ತೆ ಅಲ್ಲಿ ವಿನ್ ಆದ ಟೈಮ್ ಅಲ್ಲಿ ನಿಮಗೆ ಯಾವ ರೀತಿಯಾದಂತ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಹೇಳಿ. ನಾನ್ ಫಸ್ಟ್ ಇದಕ್ಕೆ ಥ್ಯಾಂಕ್ಸ್ ಹೇಳೋದು, ಇದ್ರಲ್ಲಿ ವಿನ್ ಆಗ ಕಾರಣನೇ ಶೀತಲ್ ಅಂತ ಹೇಳಿ, ಥ್ಯಾಂಕ್ಸ್ ಅ ಲಾಟ್ ಅವ್ರಿಗೆ. ಅವ್ರು ನನ್ಗೆ ಫಸ್ಟ್ ಅನೌನ್ಸ್ ಮಾಡಿದ್ರು, ಹೇಳಿದ್ರು ಬನ್ನಿ ಪಾರ್ಟಿಸಿಪೇಟ್ ಮಾಡಿ ಅಂತ. ಅದು ಅವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ, ದಾವಣಗೆರೆ ಅವರು ಏನೋ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡಿ ಮಾಡ್ತೀರಾ ಮಾಡಿ ನೀವು ತುಂಬಾ ಇದ್ದೀರಾ ಅಂತ ನನ್ಗೆ ಫಸ್ಟ್ ಹೇಳಿದ್ದೆ ಅವರು. ನಾನು ಅಯ್ಯೋ ಹೋಗು ನಂಗೆ ಶೋ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟೈತೆ, ಬೇಡವೇ ಬೇಡ ಅಂತ ನಾನು ನಿಲ್ಲಿಸ್ಬಿಟ್ಟಿದ್ದೆ.
ಅವರು ತಿರ್ಗಾ ಒಂದು ವೀಕ್ ಆದ್ಮೇಲೆ ಕಾಲ್ ಮಾಡಿದ್ರು, ಏನಿದೆ ಬಂದ್ ಮಾಡಿ, ಅದಕ್ಕೇನು ಯಾವ್ದೇ ತರದ ಅಮೌಂಟ್ ಇಲ್ಲ, ಅದು ಟ್ರಸ್ಟ್ ವೈಸ್ ನಡೆದು, ಸೊ ಯಾವ್ದೇ ತರದ್ದು ಅಮೌಂಟ್ ಇಲ್ಲ. ಆಲ್ ಓವರ್ ಇಂಡಿಯಾ ಬಂಜಾರಾಸ್ ಎಲ್ಲರೂ ಬಂದಿದ್ರು, ತುಂಬಾ ಜನ ಇದ್ರು. ಸೊ ನಾನೇನ್ ಮಾಡಿದೆ, ನಮ್ಮ ಮನೇಲಿ ಏನು ಹೇಳಿಲ್ಲ, ಒಬ್ಳೆ ಟ್ರೈನ್ ಹತ್ಕೊಂಡೆ. ಫಸ್ಟ್ ಟೈಮ್ ನಾನು ಗೋವಾ ಹೋಗಿದ್ದು, ಗೋವಾದಲ್ಲಿ ನಡೆದಿದ್ದು. ಸೊ ಟ್ರೈನ್ ಹತ್ಕೊಂಡೆ ಗೋವಾ ಹೋದೆ, ಅವರೆಲ್ಲ ಪಿಕ್ ಮಾಡ್ಕೊಂಡ್ರು. ಹೋದೆ, ಹೋಗಿ ಮನೇನೆಲ್ಲ ಹೇಳಿದ್ದೆ, ಇದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ. ಯಾರು ಬೇಡ, ಹೋದ್ರು ಅಲ್ಲಿ ನನಗೆ ಸಿಗಲ್ಲ, ನೀವು ಬೇಜಾರಾಗದ್ ಬೇಡ, ಏನು ಬೇಡ, ಜಸ್ಟ್ ಒಂದ್ಸರಿ ಹೋಗಿ ಬರೋಣ ಅಂತ ಹೇಳಿ ಹೋದೆ. ಗೋವಾ ನೋಡೋ ಥರನಾದ್ರೂ ಆಗುತ್ತೆ ಅಂತ ಹೋಗಿದ್ದಾದ್ಮೇಲೆ ಇನ್ನೇನು ನೆಕ್ಸ್ಟ್ ಡೇ ಹೋದ್ವಿ. ಹೋಗಿದ ತಕ್ಷಣ ಏನ್ ಜನ ಬರ್ತಿದಾರೆ, ನನ್ಕಿಂತ ಚೆನ್ನಾಗಿದ್ದಾರೆ, ನಾನ್ ನೋಡ್ತಾ ಇದೀನಿ ಏನ್ ಇಷ್ಟು ಚೆನ್ನಾಗಿದ್ದಾರೆ, ನನ್ಗೇನು ಸಿಗುತ್ತೆ ನನ್ಗೆ ಇದು ಅಂತ ಹೇಳಿ ನಮ್ಮ ಮಮ್ಮಿಗೆ ಕಾಲ್ ಮಾಡಿದೆ. ಕಾಲ್ ಮಾಡ್ಬಿಟ್ಟು ನನ್ಗೇನ್ ಸಿಗಲ್ಲ ಅಷ್ಟೆಲ್ಲ, ಹೋಪ್ ಇಟ್ಕೋಬೇಡಿ ಅಂತ ಹೇಳಿ ಅಷ್ಟೇ. ನಾನ್ ಇದು ಆತರನು ಹೇಳಿಲ್ಲ, ನಾನು ಆಕ್ಚುಲಿ ಪಾರ್ಟಿಸಿಪೇಟ್ ಮಾಡೋದೆ ಡೌಟ್. ನನ್ ಮೇಕಪ್ ಆರ್ಟಿಸ್ಟ್ ಬಂದಿದ್ರು ಜೊತೆನಲ್ಲಿ, ಅವ್ರನ್ನು ಕಳಿಸ್ಬಿಟ್ಟೆ. ಏನ್ ಸಿಗಲ್ಲ, ಏನ್ ನಿನ್ನ ಹತ್ರ ಮೇಕಪ್ ಮಾಡಿಸ್ಕೊಂಡು ಮತ್ತೆ ನಾನ್ ದುಡ್ಡು ಬೇರೆ ಪೇ ಮಾಡ್ಬೇಕು ಅವ್ರಿಗೆ. ಸೊ ಏನ್ ಬೇಡ ಹೊರಟ್ಬಿಡಿ ಅಂತ ಹೇಳಿ ಅಲ್ಲೇ ಗೋವಾದಲ್ಲಿ ಇದ್ರು ಅವರು, ಕಳಿಸ್ಬಿಟ್ಟೆ. ಆಯ್ತು, ಮಮ್ಮಿಗೂ ಹೇಳ್ಬಿಟ್ಟೆ ನಾನೇನ್ ಮಾಡಲ್ಲ, ಯಾಕೆ ಸುಮ್ನೆ ಮಾಡಿನೂ ವೇಸ್ಟ್. ಏನ್ ತುಂಬಾ ಜನ ಎಷ್ಟು ಚಂದ ಚೆನ್ನಾಗಿರೋ ಹುಡುಗಿರಿದಾರೆ ಗೊತ್ತಾ, ಯಾಕೆ ಹೇಳ್ತೀರಾ, ಕೇಳ್ಬೇಕಾ? ಆಲ್ ಓವರ್ ಇಂಡಿಯಾ ಬಂದಿದ್ದಾರೆ, ಮಹಾರಾಷ್ಟ್ರ ಸೈಡ್ ತುಂಬಾ ಚೆನ್ನಾಗಿರ್ತಾರೆ ಹುಡುಗಿರು. ಸೊ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಸೆಲೆಕ್ಷನ್ ಆಗ್ತಾನೆ ಇದ್ದೀನಿ, ಅದು ರೌಂಡ್ಸ್ ನಡೆಯುತ್ತೆ. ಸೊ ಸೆಲೆಕ್ಷನ್ ಆದೇ ಅದೇ 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 ಲಾಸ್ಟ್ಗೆ ಒಂದು 10 ಮೆಂಬರ್ಸ್ ಉಳ್ಕೊಂಡ್ವಿ. ರ್ಯಾಂಪ್ ಮಾಡಿಸಿದ್ರು, ಮುಗೀತು ಎಲ್ಲ. ಇನ್ನೊಂದು ಸ್ಟೇಜ್ ಮೇಲೆ ಬಂದ್ರು ಜಡ್ಜಸ್. ಸೊ ಬಂದ್ಬಿಟ್ಟು ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ಗೆ ಕೊಟ್ರು. ನಾನು ಲಾಸ್ಟ್ ಅಲ್ಲಿ ಸುಮ್ನೆ ಹಿಂದೆ ಹೋಗಿ ಸುಮ್ನೆ ನಿನ್ಕೊಂಡಿದ್ದೆ, ನನ್ಗಂತೂ ಸಿಗಲ್ಲ. ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ಅದೇ ಮುಗೀತು, ಇನ್ನೇನಿದೆ ನೆಕ್ಸ್ಟ್ ಅಂತ. ಇನ್ನೇನು ನನಗೆ ಸಿಗಲ್ಲ ಅಂತ ಹೇಳಿ ನಾನು ಕೂತ್ಕೊಂಡ್ಬಿಟ್ಟಿದ್ದೆ. ಆಯ್ತು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಅನೌನ್ಸ್ ಮಾಡ್ತಿದ್ದಾರೆ ಅರುಂಧತಿ ಲಾಲ್ ವಿನ್ನರ್ ಅರುಂಧತಿ. ನಾನು ಇನ್ನೊಬ್ರಿಗೆ ಯಾರಿಗೋ ಅನೌನ್ಸ್ ಮಾಡ್ತಾವ್ರ ಅಂತ ನಾನು ಸುಮ್ನೆ ಇದ್ದೀನಿ. ಆಕ್ಚುಲಿ ಅದು ಲೈವ್ ಬರ್ತಿತ್ತು, ನನ್ನ ಪೇರೆಂಟ್ಸ್ ಎಲ್ಲ ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ ನನ್ನ ಹೆಸರು ಹೇಳ್ತಿದ್ರೆ. ನಾನ್ ಸುಮ್ನೆ ನಿಂತಿದ್ದೆ, ಆಮೇಲೆ ನಿಮ್ಗೆ ಅಂತ ಹೇಳಿ ಆಮೇಲೆ ಕರ್ಕೊಂಡ್ ಬರ್ತಿದ್ದಾರೆ ಅವರೇ. ಸೊ ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಅವತ್ತಿನ ದಿನ ನಂಗೆ ಹೇಳಕ್ ಆಗಲ್ಲ. ನನಗ್ ಮಾತೇ ಬರ್ತಿಲ್ಲ ಅಲ್ಲಿ, ನಾನು ಏನ್ ಮೈಕ್ ಕೊಟ್ಟಿದ್ದಾರೆ ಏನ್ ಮಾತಾಡ್ಲಿ ನಾನು. ಸೊ ನನಗ್ ಮಾತೇ ಬರ್ತಿಲ್ಲ, ತುಂಬಾನೇ ಖುಷಿ ಆಯ್ತು. ನನ್ಗೆ ಗೋವಾದಲ್ಲಿ ಹೋಗಿ ನಾನ್ ಈ ಕ್ರೌನ್ ತರ್ತೀನ. ಅದಕ್ಕೆ ಹೇಳೋದು, ಯಾವತ್ತಿದ್ರು ಒಬ್ಳು ಮಾಡೆಲ್ ಆಗ್ತಿದ್ದಾಳೆ ಅಂದ್ರೆ ಅವಳಿಗೆ ಬ್ಯೂಟಿ ಪ್ಲಸ್ ಪಾಯಿಂಟ್ ಆಗಲ್ಲ. ಬ್ಯೂಟಿ ಬಂದು ಏನು ಇಲ್ಲ, ನಾವ್ ಅಲ್ಲಿ ಏನ್ ಮಾಡ್ತೀವಿ ಸ್ಟೇಜ್ ಮೇಲೆ, ನಾವ್ ಕಪ್ಪಗಿದೀವ ಬೆಳ್ಳಗಿದೀವ ಅದನ್ನ ಯಾರು ನೋಡಲ್ಲ. ಸೊ ನಾನ್ ನಿಮ್ಗೆಲ್ಲ ಹೇಳೋದ್ ಇಷ್ಟೇನೆ, ನೀವ್ ಎಷ್ಟೇ ಚಂದ ಇದ್ರು ಅಲ್ಲಿ ನಿಮ್ ವಾಕ್, ನಿಮ್ ಆಟಿಟ್ಯೂಡ್, ನಿಮ್ ಟ್ಯಾಲೆಂಟ್ ಮಾತ್ರ ಉಪಯೋಗ. ಓಕೆ, ಪರವಾಗಿಲ್ಲ. ಹಾಗಾದ್ರೆ ಈಗ ನೀವು ಒಂದ್ ಮಾತು ಹೇಳಿದ್ರೆ ನಮ್ಗೆ ತುಂಬಾ ಬೇಜಾರಾಯ್ತು, ಮಹಾರಾಷ್ಟ್ರ ಕಡೆ ತುಂಬಾ ಹುಡುಗಿರು ತುಂಬಾ ಚೆನ್ನಾಗಿದ್ದಾರೆ ಅಂತ. ಯಾಕ್ರಿ, ನಮ್ಮ ಕನ್ನಡ ಬೆಳಗಿ ಇಲ್ವಾ? ಎಷ್ಟು ಜನರು ಪ್ರತ್ಯಕ್ಷ ಸಾಕ್ಷಿಗಾಗಿ ನಮ್ಮ ಕ್ಯಾಮ್ರಾ ಮುಂದೆ ಕೂತಿದ್ದಾರೆ. ಇಲ್ಲ ಇಲ್ಲ, ಕರ್ನಾಟಕದಿಂದ ಏನ್ ಗೊತ್ತಾ, ಹೋಗಿದ್ದೆ 3-4 ಮೆಂಬರ್ಸ್ ಬಂದಿದ್ವಿ ಅಷ್ಟೇ ಕರ್ನಾಟಕದಿಂದ, ಮಿಕ್ಕಿದೆಲ್ಲ ಬೇರೆ ಕಡೆಯಿಂದ ತುಂಬಾ ಜನ ಬಂದಿದ್ರು. ಓಕೆ, ಯಾಕಪ್ಪ ಅಂದ್ರೆ ಇಂತಹ ಚಾನ್ಸ್ ಗಳನ್ನ ಯಾರು ಕೂಡ ಕೊಡ್ತಿಲ್ಲ. ಈಗ ಅಂತ ಚಾನ್ಸ್ ಗಳನ್ನ ನೀವು ತುಮಕೂರಿನಲ್ಲಿ ಮಾಡ್ತಿದ್ರ ನಿಜವಾಗ್ಲು, ಅದಕ್ಕೆ ನಮ್ ಕಡೆಯಿಂದನೂ ಕೂಡ ಧನ್ಯವಾದಗಳು ಅಂತ ಹೇಳ್ಬೇಕು. ಓಕೆ, ಹಾಗಾದ್ರೆ ಈಗ ಮತ್ತೆ ಕೊನೆಯದಾಗಿ ಏನಪ್ಪ ಅಂದ್ರೆ, ಈಗ ಇಷ್ಟೆಲ್ಲ ಕಷ್ಟಪಟ್ಟು ನೆಕ್ಸ್ಟ್ ಹಾಗೆ ಹಲವಾರು ಕ್ರೋನ್ ಗಳ ತಗೊಂಡಿದ್ರೆ, ಹಲವಾರು ಸ್ಟೇಜಸ್ ಕೂಡ ಗೆಸ್ಟ್ ಗಳು ಕೂಡ ಆಗಿದ್ರ, ಜಡ್ಜಸ್ ಕೂಡ ಆಗಿದ್ರ, ತುಂಬಾ ಕೇಳ್ಪಟ್ಟಿದೀವಿ. ಓಕೆ, ಹಾಗಾದ್ರೆ ಇದನ್ನೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿ ತಿಳ್ಕೊಂಡು ನೆಕ್ಸ್ಟ್ ಈಗ ಮುಂಬರುವಂತ ಅಂದ್ರೆ ಫ್ಯೂಚರ್ ಫಿಮೇಲ್ ಮಾಡಲಿಸ್ಟ್ ಗಳು ಯಾರೆಲ್ಲ ಇದಾರೆ, ಅವ್ರಿಗೆ ನಿಮ್ಮ ಕಡೆಯಿಂದ ಮೆಸೇಜ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ನಾನು ಎಲ್ಲಾರ್ಗು ಹೇಳೋದೇನಂದ್ರೆ, ನಿಮ್ಮ ಬ್ಯೂಟಿ ಬಂದು ನೀವ್ ಎಷ್ಟೇ ಚಂದ ಇದ್ರು ಮಾಡ್ಲಿಂಗ್ ಅಲ್ಲಿ ನಿಮ್ ಬ್ಯೂಟಿ ಏನು ಪ್ಲಸ್ ಪಾಯಿಂಟ್ ಆಗಲ್ಲ. ಸೊ ನಿಮ್ಗೆ ಅಲ್ಲಿ ಏನ್ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದ್ರೆ, ನಿಮ್ಮ ಆಟಿಟ್ಯೂಡ್, ನಿಮ್ಮ ಟ್ಯಾಲೆಂಟ್, ನಿಮ್ಮ ವಾಕ್ ಅಷ್ಟೇ. ಇಲ್ಲಿ ಬಂದು ನಿಮ್ಗೆ ಬರೀ ದಪ್ಪ ಇರೋರ್ಗುನು ಒಂದು ಆತರದ್ದೇ ಒಂದು ಶೋ ನಡೆಯುತ್ತೆ. ಓಕೆ, ಸೊ ಅಲ್ಲೂ ಅಷ್ಟೇನೆ, ನೀವು ಎಲ್ಲಿ ನಿಮ್ ಬ್ಯೂಟಿ ಏನಕ್ಕೆ ನೋಡ್ತೀರಾ? ನೀವ್ ಅಲ್ಲಿ ನಿಮ್ ಟ್ಯಾಲೆಂಟ್ ತೋರಿಸಿ, ನಿಮ್ ವಾಕ್ ತೋರಿಸಿ, ಅದೇ ಸಾಕು ಜಡ್ಜಸ್ಗಳಿಗೆ. ಸೂಪರ್ ಸೂಪರ್, ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಹಾಗೆ ಈಗ ಮಾಡ್ಲಿಂಗ್ ಕ್ಷೇತ್ರದಲ್ಲಿ ನಮ್ಮ ತುಮಕೂರಿನ ಪ್ರತಿಭೆ
ಇಷ್ಟು ಎತ್ತರಕ್ಕೆ ಅಂದ್ರೆ ಆಲ್ಮೋಸ್ಟ್ ಗೋವಾ ನೆಕ್ಸ್ಟ್ ಹಾಗೆ ಹಲವಾರು ಕ್ಷೇತ್ರಗಳಲ್ಲಿ ಕೂಡ ನೀವೆಲ್ಲ ಓಡಾಡ್ಕೊಂಡ್ ಬಂದಿದ್ರ. ಹಾಗೆ ಈಗ ನಿಮ್ಮ ಫ್ಯೂಚರ್ ಕೂಡ ಇನ್ನ ನೆಕ್ಸ್ಟ್ ಮಿಸ್ ಇಂಡಿಯಾ ಕಂಟೆಸ್ಟ್ ಆಗಿರ್ಬೋದು, ಮಿಸ್ ಕರ್ನಾಟಕ ಟಾಪ್ ಮಾಡೆಲ್ ಆಗಿರ್ಬೋದು, ಎಲ್ಲಾ ಕಡೆ ನಿಮಗೆ ಗೆಲುವು ಹರಿಸ್ಕೊಂಡ್ ಬರ್ಲಿ ಅಂತ ನಮ್ಮ ಪ್ರಗತಿ ತಂಡದ ಪರವಾಗಿ ಕೂಡ ನಿಮಗೆ ಹಾರೈಸ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಎಷ್ಟೆಲ್ಲ ಕಷ್ಟಪಟ್ಟಿದ್ರ, ನಿಮ್ಮ ಸಾಧನೆ ಏನು, ಮತ್ತೆ ಹಾಗೆ ಇನ್ನೂ ಏನೆಲ್ಲ ನೀವು ಮುಂದಕ್ಕೆ ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರ, ಪ್ರತಿಯೊಂದು ಕೂಡ ಸಂಕ್ಷಿಪ್ತ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರ, ಇದರಿಂದ ಅವರು ಕೂಡ ಖುಷಿ ಆಗಿದ್ರೆ, ಹಾಗೆ ಮತ್ತೆ ಮತ್ತೆ ನೀವು ನಮ್ಮ ಚಾನೆಲ್ಗೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನೆಕ್ಸ್ಟ್ ನೀವು ಮಿಸ್ ಯೂನಿವರ್ಸ್ ಕ್ರೋನ್ ಒಂದಿಗೆ ನೀವು ಮತ್ತೆ ನಮ್ಮ ಸ್ಟುಡಿಯೋಗೆ ಬರಬೇಕು. ಓಕೆನಾ? ಥ್ಯಾಂಕ್ಸ್ ಅ ಲಾಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಹಾಗೆ ಏನಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಮಹಿಳೆ ಅಂತಿದಂಗೆ ಕೇವಲ ಅವರು ಮನೆಯಲ್ಲಿ ಪಾತ್ರೆ ತಿಕ್ಕೋದಾಗಿರ್ಬೋದು, ಹಾಗೆ ಗಂಡ ಹೇಳಿದಾಗೆ ಕೇಳುವಂತಹ ಸ್ತ್ರೀ ಆಗಿರ್ಬೋದು, ಮತ್ತೆ ಹಾಗೆ ಹೆಣ್ಣು ಅನ್ನುವಂತಹ ಪ್ರತಿಬಿಂಬನ ಯಾವಾಗ್ಲೂ ಕೂಡ ನಾಲ್ಕು ಗುಡಿಯ ಮಧ್ಯೆ ಅಂತ ಕೂಡ ಹಾಕುವುದನ್ನ ಬಿಟ್ಬಿಡಿ. ಯಾಕಪ್ಪಂದ್ರೆ ಪ್ರತಿಯೊಂದು ಹೆಣ್ಣಿನಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ನ ಹೊರಗಡೆ ಬರ್ಬೇಕು ಅಂದ್ರೆ ಮುಖ್ಯವಾಗಿ ಸ್ವತಂತ್ರ ಅನ್ನೋದು ಮೊದಲು ಅವ್ರಿಗೆ ಬೇಕಾಗುತ್ತೆ. ಹಾಗೆ ಅವ್ರಿಗೆ ಬೇಕಾಗಿರುವಂತಹ ಏನೆಲ್ಲ ಮುಖ್ಯವಾಗಿ ಬೇಕಾಗಿರುವಂತಹ ಅವರ ಪ್ರತಿಭೆಗೆ ಸಹಾಯ ಏನಿದೆ, ಏನ್ ಬೇಕಾಗಿದೆ, ಅದನ್ನ ನೀವು ಮಾಡಿಕೊಟ್ರೆ ನಿಜವಾಗ್ಲು ಲೈಫ್ ಅಲ್ಲಿ ಅವರಂತಹ ಸಾಧಕ ವ್ಯಕ್ತಿ ಮತ್ತೆ ಬೇರೆ ಇನ್ಯಾರು ಸಿಕ್ಕೋದಿಲ್ಲ. ಅದಕ್ಕೆ ಈ ಇವತ್ತಿನ ಈ ವಿಶೇಷ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಇವತ್ತು ನಮ್ಮ ಪ್ರೋಗ್ರಾಮ್ ಅಲ್ಲಿ ಇವತ್ತು ಅರುಂಧತಿ ಲಾಲ್ ಅವರು ಆಗಮಿಸಿ ನಿಮ್ಗೆ ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಅನ್ಕೊಳ್ತಾ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ, ನಾನು ಕಿರಣ್ ಪಾಳೇಕರ್. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.